ಹಾಗಾದ್ರೆ ನೀವ್ಯಾರು? ನೀವ್ಯಾರು ಅನ್ನೋದು ನಮಗ್ ಗೊತ್ತಿಲ್ವಾ ವಚನ? ನಾನು ಹೇಳಿದ್ದೆ ಹಾಗಲ್ಲ. ಈ ರೀತಿ ನನಗೆ ದುಃಖ ಆದಾಗ, ನಮ್ಗೆ ಯಾರು ದಿಕ್ಕಿಲ್ಲ ಅನಿಸ್ದಾಗ ನನ್ನನ್ನ ಕಾಡೋ ಪ್ರಶ್ನೆ ಇದೆ. ನಾನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅನ್ಸ್ಬಿಡುತ್ತೆ. ನಿಮ್ಮ ಮಾತಿನ ಅರ್ಥ ಏನು? ಏನು ಅಂತ ಹೇಳಿ. ಒಂದೊಂದ್ಸಲ ನಾನು ಈ ಮನೆ ಸೊಸೆನಾ ಅಥವಾ ನಾನೊಬ್ಳು ಅನಾಥೆನಾ? ನನಗೆ ಅಪ್ಪ ಅಮ್ಮ ಯಾರು ಇಲ್ವಾ ಅನ್ಸ್ಬಿಡತ್ತೆ. ಅಯ್ಯೋ ನನಗೆ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಈಗ ನಿಮ್ಮನ್ನೇ ನೋಡಿ, ಹೊರಗಿಂದ ನೋಡೋರಿಗೆ ನೀವೀ ಮನೆ ಅಂದರೆ ರಾತೋಡ್ ಮನೇಶ್ ಸೊಸೆ, ಇಂದ್ರಪ್ರಸಾದ್ ಮಗಳು, ಗೌರವ್ ಹೆಂಡತಿ, ಪದ್ಮರಾಜ್ ಮುದ್ದಿನ ಸೊಸೆ ಅಲ್ವಾ? ಆದರೆ ನಾನೀಗ ಕೇಳೋ ಪ್ರಶ್ನೆಗೆ ನೀವೊಂದು ಸತ್ಯ ಹೇಳಿ, ನಿಜವಾಗ್ಲೂ ಈ ಮನೇಲಿ ನಿಮ್ಗೆ ಅಂತ ಒಂದು ಅಸ್ತಿತ್ವ ಇದೆ ಅಂತ ಅನ್ನಿಸ್ತಿದ್ಯಾ? ಇಂಥ ಒಂದು ಪ್ರಶ್ನೆ ನಿಮ್ಮನ್ನು ಕಾಡಲ್ವಾ? ನನಗೂ ಇದೆ ಥರ ಕೆಲವೊಂದ್ಸಲ ನಾನು ಯಾರು, ನನ್ನ ಅಸ್ತಿತ್ವ ಏನು ಅಂತ ಗೊತ್ತೇ ಆಗಲ್ಲ. ನಂದಿನಿ ಅವರೇ, ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನೂ ಗೊತ್ತಾಗ್ತಿಲ್ಲ ನನಗೆ. ನಾನೀಗ ಎಷ್ಟೇ ಬಿಡ್ಸಿ ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹೋಗಿ ಮಲ್ಕೊಳ್ಳಿ. ಗೌರವ್, ಇನ್ನೂ ವಚನ ಎದ್ದಿಲ್ವೇನೋ? ಬಂದೆ ನೋಡಿ. ಏನ್ ವಚನ, ಇಷ್ಟೊತ್ತಾದ್ರೂ ಇನ್ನೂ ಮಲಗಿದ್ಯಲ್ಲ, ಬೇಗ ಎದ್ದೋಳದಲ್ವಾ? ಅಮ್ಮ, ಅವ್ರು ಯಾವಾಗ ತಾನೇ ಬೇಗ ಎದ್ದಿದ್ದಾರೆ? ಹಾ ವಚನ, ಈಗಿದ್ಯಾ? ತಗೋ ಸ್ವೀಟ್ ಕಿ. ಸ್ವೀಟ್ ಯಾಕೆ? ಆಮೇಲೆ ಏನಂತ ಹೇಳ್ತೀನಿ ನೋಡು. ಒಳ್ಳೆ ವಿಷಯ ಹೇಳಕ್ಕೆ ಮುಂಚೆ ಬಾಯಿ ಸಿಹಿ ಮಾಡ್ಕೋಬೇಕಂತೆ. ಆಮೇಲೆ ಇನ್ನೊಂದು ವಿಷಯ ಅಮ್ಮ, ನೀನು ಇನ್ಮೇಲೆ ತಡವಾಗಿ ಹೇಳೋ ಹಾಗಿಲ್ಲ. ಅಲ್ಲ, ನಾನು ಬೇಗ ಹೇಳೋದಕ್ಕೂ ಗುಡ್ ನ್ಯೂಸ್ಗೂ ಏನು ಸಂಬಂಧ? ವಚನ, ಅದೇನು ಅಂತ ನಾನು ಹೇಳ್ತೀನಿ, ಮೊದಲು ಸ್ವೀಟ್ ತಿನ್ನು. ವಿಷಯ ಏನು ಅಂತ ಗೊತ್ತಾದ್ರೆ ನಿಂಗೂ ತುಂಬ ಖುಷಿ ಆಗತ್ತೆ.